ನವೆಂಬರ್ ಬಂತು ಅಂದ್ರೆ ಎಲ್ಲ ಕಡೆ ಕನ್ನಡದ ಕಂಪು ಹರಡಿರುತ್ತೆ. ಅದೇ ರೀತಿ ಶಿವಮೊಗ್ಗ ತಾಲೂಕು ಕುಂಸಿ ಸಮೀಪದ ಬಾಳೆಕೊಪ್ಪದಲ್ಲಿ ಇಂದು ಜೈ ಕರ್ನಾಟಕ ಸಂಘಟನೆಯ ವತಿಯಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸಲಾಯಿತು. ಅಲ್ಲಿನ ಬಸವೇಶ್ವರ ದೇವಾಲಯದ ಮುಂಭಾಗದಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಗ್ರಾಮದ ಪುರುಷರಿಗಾಗಿ ಹಗ್ಗ ಜಗ್ಗಾಟ, ಮಡಿಕೆ ಒಡೆಯುವ ಸ್ಪರ್ಧೆ, ನಿಧಾನವಾಗಿ ಚಲಿಸುವ ಸೈಕಲ್ ಸ್ಪರ್ಧೆ ಹಾಗೂ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ, ಮ್ಯೂಸಿಕಲ್ ಚೇರ್ ಆಯೋಜಿಸಲಾಗಿತ್ತು. ಇದಕ್ಕೂ ಮುನ್ನ ಕನ್ನಡ ಧ್ವಜಾರೋಹಣವನ್ನ ನೆರವೇರಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಎಸ್ ಕೆ ರಘುವೀರ್, ವೈದ್ಯಾಧಿಕಾರಿಗಳಾದ ದೀಪಕ್ ಜೆಆರ್ ಹಾಗೂ ಬಾಳೆಕೊಪ್ಪ ಜೈ ಕರ್ನಾಟಕ ಸಂಘದ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಜಿಬಿ, ಗುರುಮೂರ್ತಿ, ರಾಜಶೇಖರ್, ನಾಗೇಶ್, ರವಿಕುಮಾರ್, ಅನಿಲೇಸ್ ಹಾಗೆ ಸಂಘಟನೆಯ ಇನ್ನಿತರ ಸದಸ್ಯರುಗಳು ಮತ್ತು ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೇಡೆ, ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಹಾಗೂ ಬಾಳೆಕೊಪ್ಪ ಗ್ರಾಮದ ನಿವಾಸಿಗಳಿಗೆ 64ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು, ಹಾಗೆ ಅಣ್ಣ ಮುತ್ತಪ್ಪಣ್ಣನವರ ಆಶೀರ್ವಾದ, ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಚಂದ್ರಪ್ಪನವರ ಮಾರ್ಗದರ್ಶನದಲ್ಲಿ ನಮ್ಮ ಜಯ ಕರ್ನಾಟಕ ಸಂಘಟನೆಯವರು ತುಂಬ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಕುಂಸಿ ಇರ್ಬೋದು, ಬಾಳೆಕೊಪ್ಪ ಇರ್ಬೋದು, ಪ್ರತಿ ವರ್ಷ ಹೆಚ್ಚು ಹೆಚ್ಚು ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವನ ಒಂದು ಕುಟುಂಬದ ಸದಸ್ಯರಾಗಿ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಕನ್ನಡ ನಾಡಿನಲ್ಲಿ ಎಲ್ಲ ಭಾಷಿಕರು ಇದ್ದಾರೆ, ಎಲ್ಲ ಭಾಷಿಕರನ್ನು ಗೌರವಿಸೋಣ, ಹಾಗೆ ಕನ್ನಡವನ್ನು ಪೋಷಿಸೋಣ, ಮತ್ತೆ ನಮ್ಮ ಕರ್ನಾಟಕ ರಾಜ್ಯವನ್ನು ಕನ್ನಡ ನಾಡಿನಲ್ಲಿ ಅತ್ಯಂತ ಒಳ್ಳೆ ಒಂದು ಮಾರ್ಗದರ್ಶನದಲ್ಲಿ ತಗೊಂಡೋಗ್ತಾ ಇರುವಂತ ನಮ್ಮೆಲ್ಲ ಕನ್ನಡಿಗರು, ಕನ್ನಡ ಪರ ಸಂಘಟನೆಗಳು ಎಲ್ಲರಿಗೂ ಶುಭಾಶಯಗಳು. ಹಾಗೆ ನಮ್ಮ ಶಿವಮೊಗ್ಗ ಜಿಲ್ಲಾ ವತಿಯಿಂದ ಈ ದಿವಸ ನಮಗೆ ಅತಿಥಿಗಳಾಗಿ ನಮ್ಮನ್ನು ಬರಮಾಡಿಕೊಂಡಿದ್ದಾರೆ, ಅವರಿಗೆ ನಮ್ಮ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಇನ್ನು ಮುಂದೆ ಕನ್ನಡವನ್ನು ರವಾನಿಸಬೇಕು. ಕನ್ನಡ ಜಲ ಭಾಷೆ ನೀರು ಯಾವುದೇ ಒಂದು ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಜಾತಿ ಭೇದ ಮರೆತು ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಕನ್ನಡ ನಾಡನ್ನು ರಕ್ಷಣೆ ಮಾಡಬೇಕು. ಮತ್ತು ಇನ್ನೊಮ್ಮೆ ಗ್ರಾಮದ ನಿವಾಸಿಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಜಿಲ್ಲಾ ಕಾರ್ಯದರ್ಶಿ ಕಾರ್ಯಾಧ್ಯಕ್ಷರು ರಘುವೀರ್ ಸಿಂಗ್, ಶಿವಮೊಗ್ಗ, ಎಲ್ಲರಿಗೂ ವಂದನೆಗಳು.
ಉದ್ದೇಶ ಏನಪ್ಪಾ ಅಂದ್ರೆ ಊರಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇರಲ್ಲ, ಇಂಪ್ರೂವ್ಮೆಂಟ್ ಆಗ್ತಾ ಇರಲ್ಲ, ಅದಕ್ಕೋಸ್ಕರ ಯಾವುದೇ ರೀತಿಯಾದ ಸರ್ಕಾರಿ ಸೌಲಭ್ಯಗಳು ಸಿಗ್ತಾ ಇರಲ್ಲ. ಅದಕ್ಕೋಸ್ಕರ ನಾವು ಊರಲ್ಲೆಲ್ಲ ಒಗ್ಗಟ್ಟಾಗಿ ಅದನ್ನ ಕೇಳಬೇಕು ಅನ್ನೋ ಉದ್ದೇಶದಿಂದ ಈ ಸಂಘಟನೆಯನ್ನು ಮಾಡ್ಕೊಂಡಿದ್ದೀವಿ. ಮತ್ತೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡಕ್ಕೋಸ್ಕರ ಇದನ್ನ ಮಾಡ್ಕೊಂಡಿರೋದು. ಸುಮ್ಮನೆ ಏನೋ ಸಂಘ ಮಾಡ್ಕೊಂಡಿದ್ದಾರೆ, ಸುಮ್ಮನೆ ಏನೋ ಮನರಂಜನೆಗಾಗಿ ಮಾಡ್ತಿದ್ದಾರೆ ಅಂತ ಅಲ್ಲ ಇದು ಸಂಘದ ಉದ್ದೇಶ. ಇದನ್ನ ಇದೇ ತರ ಮುಂದೆ ಊರಿನ ಜನ ಎಲ್ಲ ನಮಗೆ ಸಪೋರ್ಟ್ ಕೊಟ್ರೆ ಇದನ್ನ ಮುಂದೆ ಇನ್ನೂ ಚೆನ್ನಾಗಿ ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಹೇಳಿ ನಮ್ದು ಹೆಲ್ತ್ ಚೆಕಪ್ ಎಲ್ಲ ಮಾಡಿಸಿ ನಮ್ಮ ಸಂಘಟನೆಗೆ ಈ ಬಾಳೆಕೊಪ್ಪ ಗ್ರಾಮದ ಜಯ ಕರ್ನಾಟಕ ಘಟಕಕ್ಕೆ ನಮ್ಮ ಇಡೀ ರಾಜ್ಯದಲ್ಲೇ ನಂಬರ್ ಒನ್ ಪಟ್ಟಕ್ಕೆ ಒಯ್ಯಬೇಕು ಅನ್ನೋ ಉದ್ದೇಶ ಇದೆ ನಮಗೆ. ದಯವಿಟ್ಟು ಹಾಗೆ ಸಮಾಜ ಸೇವೆಗೋಸ್ಕರ ಇಲ್ಲಿ ಆರೋಗ್ಯ ಘಟಕಗಳನ್ನ ಆರೋಗ್ಯ ಕ್ಯಾಂಪ್ಗಳನ್ನ ಮಾಡೋಣ. ಎಷ್ಟಾಗುತ್ತೋ ಅಷ್ಟು ಉಚಿತ ಸೇವೆಗಳನ್ನ ಮುಂದಿನ ದಿನಗಳಲ್ಲಿ ಆರೋಗ್ಯದ ಸಂಬಂಧಪಟ್ಟಂಗೆ ನಿಮ್ಮ ಊರಿಗೆ ಒದಗಿಸುವಂತ ಒಂದು ಜವಾಬ್ದಾರಿಯನ್ನ ಎಲ್ಲರೂ ಸೇರಿ ವಹಿಸ್ಕೊಳ್ಳೋಣ. ಇದು ಒಬ್ಬರ ಜವಾಬ್ದಾರಿ ಅಲ್ಲ, ನಮ್ಮೆಲ್ಲರ ಜವಾಬ್ದಾರಿ. ಇದಾದ ನಂತರ ನಿಮ್ಮ ಊರಿಗೆ ಏನು ಬೇಕಾಗುತ್ತೆ, ನಿಮಗೆ ನಿಮ್ಮ ಪರಿಸರಕ್ಕೆ ಸಂಬಂಧಪಟ್ಟಂತ ಕಾಳಜಿಯನ್ನ ನಿಮ್ಮಲ್ಲಿ ಬದ್ಧತೆಯನ್ನು ನಾವು ಮಾಡುವ ಮುಖಾಂತರ ಇವತ್ತಿನ ಕಾರ್ಯಕ್ರಮವನ್ನ ಆರಂಭಿಸಿದ್ದೇವೆ. ಇಲ್ಲಿ ನಾವು ನಮ್ಮ ಸಂಘಟನೆಯನ್ನ ಇಲ್ಲಿ ಶುರು ಮಾಡುವ ಉದ್ದೇಶ ಇದು. ಸಂಘಟನೆ ಯಾರ್ದು ಯಾರು ಒಬ್ಬ ವ್ಯಕ್ತಿಯದಲ್ಲ, ಹತ್ತು ಜನದಲ್ಲ, ಇಡೀ ಗ್ರಾಮದ ಜನತೆಗೆ ಸೇರಿದ ಸಂಘಟನೆ ಇದು. ಇದರ ಮೂಲ ಉದ್ದೇಶ ಸಮಾಜ ಸೇವೆ ಮಾಡುವುದು, ಅದರ ಮುಖಾಂತರ ನಾವು ಸಮಾಜ ಸೇವೆಯಲ್ಲಿ ಪಾಲ್ಗೊಳ್ಳುವುದು. ಎರಡು ಉದ್ದೇಶ ಇದೆ ಇದರಲ್ಲಿ. ಮುಂದಿನ ದಿನಗಳಲ್ಲಿ ನಿಮ್ಮ ಊರಿಗೆ ಸಂಬಂಧಪಟ್ಟಂಗೆ ಯಾವುದೇ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಆಗಬೇಕಾಗಿದ್ರೆ, ಯಾರಾದರೂ ನಿಮಗೆ ಲಂಚ ಕೇಳ್ತಾ ಇದ್ರೆ, ಬಾಳೆಕೊಪ್ಪದಲ್ಲಿ ಪ್ರಾರಂಭವಾಗಿದ್ದು ನನಗೆ ಬಹಳ ಸಂತೋಷವಾಗಿದೆ. ಏಕೆಂದ್ರೆ ಸಂಘಟನೆ ಒಂದು ಎಲ್ಲ ರೀತಿಯ ಒಂದು ಏನೇ ಒಂದು ಅತಾಚಾರ ನಡೆದ್ರು, ಅನಾಚಾರ ನಡೆದ್ರು, ಏನೇ ಒಂದು ಭ್ರಷ್ಟಾಚಾರ ನಡೆದ್ರು, ಆ ಒಂದು ಫ್ರೆಂಡ್ಸ್ ಅಂತ ಆ ಶಕ್ತಿಯ ದೇವರು ಭುವನೇಶ್ವರಿ ಈ ಜಯ ಕರ್ನಾಟಕ ಸಂಘಟನೆ ಕೊಡ್ಲಿ. ಹಾಗೆ ಕಾಡಲ್ಲಿರುವ ಕಾಡಿನ ಪ್ರಾಣಿಗಳು ನಾಡಲ್ಲಿರುವ ಕಾಡುವ ಪ್ರಾಣಿಗಳು. ಏಕೆಂದ್ರೆ ನಾವು ಎಷ್ಟೇ ನಮ್ಮ ಕರ್ನಾಟಕದಲ್ಲಿ ಇದ್ದು ಎಷ್ಟೇ ಜನಸಂಖ್ಯೆ ಇದ್ರೂ ಸಹ ಕನ್ನಡ ಬಂದರೂ ಸಹ ಅನ್ಯ ಭಾಷೆಗಳನ್ನ ಮಾತಾಡ್ತಾರೆ. ಏಕೆಂದ್ರೆ ನಮ್ಮ ರಾಜ್ಯದವರು ಬಹಳ ಅದೃಷ್ಟವಂತರು. ಎಲ್ಲ ರಾಜ್ಯದವರು ಬಂದು ನಮ್ಮ ಕರ್ನಾಟಕಕ್ಕೆ ಬಹಳಷ್ಟು ಜನ ಪ್ರೀತಿಸ್ತಾರೆ. ಹಾಗೆ ನಾವು ಕನ್ನಡವನ್ನ ಇವತ್ತು ಪ್ರೀತಿಸ್ಬೇಕು, ಪೋಷಿಸ್ಬೇಕು. ಹಾಗೆ ಪಟ್ಟೆಗೆ ಕಟ್ಟಿದ ಬುತ್ತಿಯು ಹಳಸುವುದು, ನೆತ್ತಿಗೆ ಕಟ್ಟಿದ ರೊಟ್ಟಿಯು ಹುಳಿಸುವುದು. ಹಾಗಾಗಿ ಈ ಕನ್ನಡ ನೆಲ ಜಲ ಎಲ್ಲದೂ ಹುಸಾಗಿ ಬೆಳೀಲಿ ಅಂತ ಹೇಳ್ತಾ ನಾನು ಈ ಒಂದೆರಡು ಮಾತನ್ನು ಆಡ್ತಾ ಇದ್ದೆ. ಹಾಗೆ ನನ್ನ ಹೆಸರು ಎಂ ಕೆ ಸತೀಶ್ ಕುಮಾರ್ ಅಂತ ಬಾಳೆಕೊಪ್ಪ. ಸಂಘದಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ರಂಗೋಲಿ ಸ್ಪರ್ಧೆ, ಮ್ಯೂಸಿಕಲ್ ಚೇರ್ ಮತ್ತೆ ಹಗ್ಗ ಜಗ್ಗಾಟ, ಮಡಕೆ ಹೊಡೆಯುವ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು. ಇದೇ ತರ ಪ್ರತಿ ವರ್ಷನೂ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಲಿ, ಈ ತರ ಕಾರ್ಯಕ್ರಮಗಳು ನಮ್ಮ ಊರಲ್ಲಿ ನಡೀಲಿ ಅಂತ.